ಕರಾವಳಿ ಜಿಲ್ಲೆಗಳಲ್ಲಿ ನಾಗಾರಾಧನೆಗೆ ವಿಶೇಷ ಮಹತ್ವವಿದೆ. ಅದರಲ್ಲೂ ಉಡುಪಿಯನ್ನ ರಜತಪೀಠಪುರ ಎಂದೇ ಕರೆಯಲಾಗುತ್ತೆ. ಕೇವಲ ಉಡುಪಿ ಜಿಲ್ಲೆಯಲ್ಲಿ 13,000ಕ್ಕೂ ಅಧಿಕ ನಾಗಬನಗಳಿದ್ದು, ಉಡುಪಿಯ 4 ಮೂಲೆಗಳಿಗೆ 4 ನಾಗ ಸಾನ್ನಿಧ್ಯಗಳನ್ನು ನಿರ್ಮಿಸಿ ನಿತ್ಯವೂ ನಾಗನ ಪೂಜೆ ನಡೆಯುವಂತಹ ಕಟ್ಟಲೆ ಇದೆ. ಆದರೆ ಈ ವರ್ಷ ಮಾತ್ರ ಕೊರೋನಾ ಕರಿಛಾಯೆ ನಾಗರ ಪಂಚಮಿಯ ಸಂಭ್ರಮಕ್ಕೆ ತಣ್ಣೀರೆರಚಿದೆ. ಉಡುಪಿ ಜಿಲ್ಲಾಧಿಕಾರಿ ಸಾರ್ವಜನಿಕ ನಾಗರ ಪಂಚಮಿಗೆ ಅವಕಾಶ ನೀಡದೇ ಇದ್ದ ಕಾರಣ ಬಡ ವ್ಯಾಪಾರಿಗಳ ಮೇಲೆ ನೇರ ಪರಿಣಾಮ ಬೀರಿದೆ. ಹಾಗಾಗಿ ಜನರು ತಮ್ಮ ನಾಗಬನಗಳಲ್ಲಿ ಹೂವು, ಹಿಂಗಾರ, ಸೀಯಾಳ ಮೊದಲಾದ ದ್ರವ್ಯಗಳನ್ನು ಬಿಟ್ಟು ಹೋಗುವ ಮೂಲಕ ತಮ್ಮ ಹರಕೆಯನ್ನ ಸಮರ್ಪಿಸಿದ್ದಾರೆ.